Hi, welcome to all to CADNESS YouTube channel. Nanu Rajani. Ivattina session alli nanu nimge advanced tax andre yenu matte advanced taxes na yav yav income taxes alli yav yav ga pay martivi anta nanu nimge ivattu heltene. First, what is advanced tax? Advanced tax is a amount of income tax that is paid such in advance rather than paid a lump sum amount payment at the end of the year. Advance tax andre yenu idu advance aagi kodontaha ondu amount advance aagi income tax ke pay madontaha ondu amount year ending nalli namu barantha income mele lump sum aagi amount kododr badalaki first installment allagi kodontaha amount na namu advance tax anta kartivi. And advance tax is also known as earned tax. Advance tax is to be paid in installments. Nan already held there. Installmentally pay madodana naavu andre October alli istu and November alli istu and March nalli istu and April nalli istu anta pay madodana naavu advance tax anta karitevi. Then next calculation hege madodu and yaar yaar hege pay madodu antandre Central Board of Direct Tax September 9th, 2021 ನಲ್ಲಿ ಅಸೆಸ್ಮೆಂಟ್ ಇಯರ್ 2021-22 ಗೆ ಯಾರ್ಯಾರು ಯಾವ್ಯಾವ ಥರ ಪೇ ಮಾಡಬೇಕು ಅಂತ ಟೈಮ್ ಲೈನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು ಐ ಟಿ ಆರ್ ಫೈಲಿಂಗ್ ಮಾಡ್ತಾ ಇರೋರು ಯಾವ ಥರ ಮಾಡಬೇಕು ಅಂದರೆ ಟ್ಯಾಕ್ಸ್ ಪೇಯರು ಆಡಿಟ್ನಲ್ಲಿ ಕವರ್ ಆಗಿಲ್ಲ ಅಂದರೆ ಆಡಿಟ್ ಮಾಡದೇ ಇರೋರು ಆದರೆ ಟ್ಯಾಕ್ಸ್ ಪೇಯರ್ ಆದರೆ 30th September ಒಳಗಡೆ 30th September ಮೇಲೆ ಬಟ್ ಆದರೆ 31st December ಒಳಗಡೆ 2021 ಒಳಗಡೆ ಕಟ್ಟಬೇಕು. ನೆಕ್ಸ್ಟು ಸೆಕೆಂಡ್ ಟೈಪು ಟ್ಯಾಕ್ಸ್ ಪೇಯರು ಬಟ್ ಆದರೆ ಟ್ಯಾಕ್ಸ್ ಆಡಿಟ್ ಕೇಸಸ್ ಅಲ್ಲಿ ಇದ್ದರೆ 15th February 2022 ಒಳಗಡೆ ಕಟ್ಟಬೇಕು. ನೆಕ್ಸ್ಟು ಟ್ರಾನ್ಸ್ಫರಿಂಗ್ ಆಫ್ ಪರ್ಚೇಸ್ ಪ್ರೈಸಿಂಗ್ ಅವ್ರ ಆದರೆ February 28th, 2022 ಒಳಗಡೆ ಕಟ್ಟಬೇಕು. ನೆಕ್ಸ್ಟು ಏನಾದ್ರು ಬಿಲ್ಡೆಡ್ ಆ್ಯಂಡ್ ರಿವೈಸ್ ಏನಾದ್ರು ಮಾಡ್ತಾ ಇರೋಂಥವ್ರು ಆದರೆ ಫಾರ್ ಫಿನಾನ್ಷಿಯಲ್ ಇಯರ್ 2021 ಅವರು 31st December ಮೇಲೆ ಆ್ಯಂಡ್ 31st March ಒಳಗಡೆ 2022 ಒಳಗಡೆ ಕಟ್ಟಬೇಕು. ಸೊ ನೆಕ್ಸ್ಟ್ ಇಫ್ ಏನಾದರೂ ಫರ್ನಿಷಿಂಗ್ ಆಡಿಟ್ ರಿಪೋರ್ಟ್ ಆದರೆ ಅವರು ಆಡಿಟ್ ಕೇಸಲ್ಲಿ ಇದ್ದರೆ 15th January 2022 ಒಳಗಡೆ ಕಟ್ಟಬೇಕು. ಆ್ಯಂಡ್ ಏನಾದರೂ ಅವರು ಫರ್ನಿಷಿಂಗ್ ಆಡಿಟ್ ರಿಪೋರ್ಟ್ ಫಾರ್ ಟ್ರಾನ್ಸ್ಫರಿಂಗ್ ದ ಪ್ರೈಸಿಂಗ್ ಆಫ್ ಕೇಸಸ್ ಏನಾದರೂ ಅವರು ಫರ್ನಿಷಿಂಗ್ ಆಡಿಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಪ್ರೈಸನ್ನು 31st January 2022 ಒಳಗಡೆ ಕಟ್ಟಬೇಕು. ಸೊ ಇವತ್ತು ನಾನು ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನು ಆ್ಯಂಡ್ ಅಡ್ವಾನ್ಸ್ ಟ್ಯಾಕ್ಸಸ್ನ ಯಾರ್ಯಾರು ಯಾವ ಟೈಮ್ ಒಳಗಡೆ ಯಾವ ಟೈಮ್ ಲಿಮಿಟ್ ಒಳಗಡೆ ಕಟ್ಟಬೇಕು ಅಂತ ನಾನು ನಿಮಗೆ ಹೇಳಿದೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ನಮ್ಮ CADNESS ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಟು ಆಲ್.